ಪ್ರಿಯ ಸ್ನೇಹಿತರೆ, ಇವತ್ತಿನ ಹೋಮ್ ರೆಮಿಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಾನು ನಿಮಗೆ ಆಮಶಂಕಿ ಭೇದಿ ಬಗ್ಗೆ ಹೇಳ್ತೀನಿ. ಹಂಗೆ ಅದ್ರ ಜೊತೆಗೆ ಅದ್ರದ್ದು ಮನೇಲೆ ಏನು ಪ್ರಿಪೇರ್ ಮಾಡ್ಕೋಬೇಕು ಔಷಧಿನ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಆಮಶಂಕಿ ಭೇದಿ ಅಂತ ಹೇಳಿದರೆ ಸಾಮಾನ್ಯವಾಗಿ ಇದು ಚಿಕ್ಕ ಮಕ್ಕಳಲ್ಲಿ ಮತ್ತು ಜೀರ್ಣಶಕ್ತಿ ಕಮ್ಮಿ ಇರೋರಲ್ಲಿ ಕಾಣಬರುತ್ತೆ. ಚಿಕ್ಕ ಮಕ್ಕಳಲ್ಲೇ ಯಾಕೆ ಬರುತ್ತೆ ಅಂತೇಳಿದ್ರೆ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ, ಅದ್ರ ಜೊತೆಗೆ ಈ ಜೀರ್ಣಶಕ್ತಿನೂ ಕಮ್ಮಿ ಇರುತ್ತೆ. ಸೊ ಹಂಗಾಗಿ ಅವರಿಗೆ ಈ ಆಮಶಂಕಿ ಭೇದಿ ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಇಲ್ಲಿ ಹೊಟ್ಟೆ ಉರಿ ಇರುತ್ತೆ, ಕೆಲವೊಬ್ರಿಗೆ ಹೊಟ್ಟೆ ಉರಿ ಇರಲ್ಲ. ಇವತ್ತು ನಾನು ಸ್ಪೆಸಿಫಿಕ್ ಆಗಿ ಹೊಟ್ಟೆ ಉರಿಯುಕ್ತ ಆಮಶಂಕಿ ಭೇದಿಗೆ ನಾನು ನಿಮಗೆ ಯಾವ ರೀತಿ ಮನೆಯಲ್ಲೇ ನಿಮ್ಮ ಔಷಧಿನ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಹೊಟ್ಟೆ ಉರಿಯುಕ್ತ ಆಮಶಂಕಿ ಭೇದಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು, ಮೊದಲನೇದಾಗಿ ಈರುಳ್ಳಿ, ಮೊಸರು, ಜೀರಿಗೆ, ಸಕ್ಕರೆ, ಕಾಳುಮೆಣಸು ಮತ್ತು ಉಪ್ಪು. ಇದನ್ನು ಮಾಡ್ತಕ್ಕಂಥ ವಿಧಾನ, ಮೊದಲನೇದಾಗಿ ಈರುಳ್ಳಿನ ನಾವು ಸಣ್ಣಕ್ಕೆ ಹಚ್ಕೋಬೇಕು. ಸಣ್ಣದಾಗಿ ಹಚ್ಕೊಂಡು ಅದನ್ನು ಮಿಕ್ಸಿ ಮಾಡಿ ಅದು ಪೇಸ್ಟ್ ಥರ ಮಾಡಬೇಕು. ಜಾರ್ ಒಳಗಡೆ ನಮಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳನ್ನ ಹಾಕೋಬೇಕು. ಅಂದರೆ ಈ ಪೌಡರ್ ಮಾಡೋಕ್ಕೆ ಏನೇನು ಬೇಕಾಗುತ್ತೋ ಅದು. ಎಕ್ಸಾಂಪಲ್ ಅಂತ ಹೇಳಿದ್ರೆ ಫಸ್ಟು ಜೀರಿಗೆ ಅರ್ಧ ಚಮಚ, ಕಾಳು ಮೆಣಸು ಒಂದು ಕಾಲು ಚಮಚದಷ್ಟು ಹಾಕಬೇಕು. ನಂತರ ಸಕ್ಕರೆನ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಬೇಕು. ಸೊ ಮತ್ತೆ ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕಬೇಕು. ಅದು ಜಸ್ಟ್ ರುಚಿಗೆ ತಕ್ಕಷ್ಟು ಅಷ್ಟೆ. ಇದನ್ನ ಏನು ಮಾಡ್ತೀವಿ ನಾವು, ಮತ್ತೆ ಅದನ್ನು ಪೌಡರ್ ಮಾಡ್ಕೊತೀವಿ. ಈ ಆಗಿರ್ತಕ್ಕಂಥ ಪೌಡ್ರಿಗೆ ಮತ್ತೆ ನಾವು ಈರುಳ್ಳಿ ಹಾಕ್ಕೋಬೇಕು. ಒಂದು ಅರ್ಧ ಓಳಷ್ಟು ಈರುಳ್ಳಿ ಹಾಕಿದ್ರೆ ಸಾಕು. ಅದ್ರ ನಂತರ ಮತ್ತೆ ನಾವು ಮಿಕ್ಸಿ ಮಾಡಬೇಕು. ಇದು ಸಣ್ಣಕ್ಕಾದ್ಮೇಲೆ ಮತ್ತೆ ಒಂದು ಚಮಚದಷ್ಟು ಮೊಸರು ಹಾಕಬೇಕು. ನಂತರ ಮತ್ತೆ ಇದನ್ನ ಮಿಕ್ಸಿ ಮಾಡಬೇಕು. ಇವಾಗ ಆಮಶಂಕಿ ಭೇದಿಗೆ ಬೇಕಾಗಿರ್ತಕ್ಕಂಥ ಔಷಧ ಮನೆ ಮದ್ದು ರೆಡಿಯಾಗಿರುತ್ತೆ. ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ಹಾಕ್ಕೋಬೇಕು. ಪ್ರಿಯ ಸ್ನೇಹಿತರೆ, ಹೊಟ್ಟೆ ಉರಿಯುಕ್ತ ಆಮಶಂಕಿ ಭೇದಿಗೆ ಮನೆ ಮದ್ದು ರೆಡಿಯಾಗಿದೆ. ಇದನ್ನು ಯಾವ ರೀತಿ ತಗೋಬೇಕು ಅಂತೇಳಿದ್ರೆ ಏಜ್ ಗ್ರೂಪ್ನ ಡಿವೈಡ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, 1 ವರ್ಷದಿಂದ 5 ವರ್ಷಕ್ಕಿಂತ ಮಕ್ಕಳುಗಳು ಅರ್ಧ ಟೀಸ್ಪೂನ್ಗಿಂತ ಕಮ್ಮಿ ಅಂದರೆ ಕಾಲು ಟೀಸ್ಪೂನಷ್ಟು ತಗೊಂಡು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಗೋಬೇಕಾಗತ್ತೆ. 5 ವರ್ಷದಿಂದ 10 ವರ್ಷದ ಮಕ್ಕಳುಗಳಿಗೆ ಅರ್ಧ ಟೀಸ್ಪೂನಷ್ಟು ತಗೋಬೇಕಾಗತ್ತೆ. 10 ವರ್ಷದಿಂದ 25 ವರ್ಷದ ಅವ್ರಿಗೆ 1 ಟೀಸ್ಪೂನಷ್ಟು ತಗೋಬೇಕಾಗತ್ತೆ. 25 ವರ್ಷಕ್ಕಿಂತ ಜಾಸ್ತಿ ಇರೋರು 2 ಟೀಸ್ಪೂನಷ್ಟು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟಕ್ಕಿಂತ ಮುಂಚೆ ತಗೋಬೇಕಾಗತ್ತೆ. ಈ ರೀತಿ ತಗೊಳ್ಳೋದ್ರಿಂದ ಆಮಶಂಕಿ ಭೇದಿನ ಸಂಪೂರ್ಣವಾಗಿ ನಾವು ಗುಣ ಮಾಡ್ಕೋಬಹುದು. ಪ್ರಿಯ ಸ್ನೇಹಿತರೆ, ಇಲ್ಲಿವರೆಗೂ ನೋಡಿದ್ರಲ್ವಾ, ಮನೆಯಲ್ಲೇ ಸಿಗ್ತಕ್ಕಂಥ ಈರುಳ್ಳಿ, ಮೊಸರು, ಜೀರಿಗೆ, ಶುಂಠಿ ಮತ್ತು ಸಕ್ಕರೆ, ಇವುಗಳಿಂದ ನಾವು ಆಮಶಂಕಿ ಭೇದಿನ ಅಂದರೆ ಹೊಟ್ಟೆ ಉರಿಯುಕ್ತ ಆಮಶಂಕಿ ಭೇದಿನ ಹೆಂಗೆ ನಿವಾರಣೆ ಮಾಡ್ಕೋಬೇಕು ಅಂತ ನೋಡಿದ್ವಿ. ಇದೇ ರೀತಿ ನಾವು ಮನೆ ಮದ್ದುಗಳನ್ನ ದಿನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.